ಸಭಾಧ್ಯಕ್ಷ ತಮ್ಮ ಮುಖಾಂತರ ಗಮನ ಸೆಳೆಯಲು ಕ್ರೀಡಾ ಸಚಿವರನ್ನು ಬಯಸ್ತೀನಿ. ಅವಕಾಶ ಕೊಟ್ಟದಕ್ಕೆ ಮೊದಲು ಧನ್ಯವಾದಗಳು. ನಮ್ಮ ಚೆನ್ನಮ್ಮನ ಕಿತ್ತೂರಲ್ಲಿ ಪ್ರತಿ ವರ್ಷ 3 ದಿನ ಚೆನ್ನಮ್ಮಾಜಿ ಉತ್ಸವ ನಡೀತದೆ. ಇಡೀ ರಾಜ್ಯದಂಥ ಎಲ್ಲ ಕ್ರೀಡಾಪಟುಗಳು ಅಲ್ಲಿ ಆಗಮಿಸಿದ ಸಂದರ್ಭದಲ್ಲಿ ಕಳೆದ ಅಧಿವೇಶನದಲ್ಲಿ ಮಾನ್ಯ ಸಚಿವರು ಸ್ಥಳ ಅವಕಾಶ ಕೇಳಿದ್ದು, ಈಗಾಗಲೇ 17 ಎಕರೆ ಸ್ಥಳ ಕಂದಾಯ ಇಲಾಖೆ ಕ್ರೀಡಾ ಇಲಾಖೆ ಬಿಟ್ಟುಕೊಡ್ತಕ್ಕಂಥ ಕೆಲಸ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂಥ ಓಟದ ಅಂಕಣ, ಫುಟ್ಬಾಲ್ ಅಂಕಣ, ಉದ್ದ ಜಿಗಿತ, ಮಣ್ಣಿನ ಕುಸ್ತಿ ಅಂಕಣ, ಇನ್ನಿತರ ಕ್ರೀಡೆ ಒಳಾಂಗಣ ಮತ್ತು ಹೊರಾಂಗಣ ಮಾಡಲಿಕ್ಕೆ ಎಸ್ಟಿಮೇಟ್ PWD ಹಾಕಿ 6.90 ಕೋಟಿ ಒಂದು ಎಸ್ಟಿಮೇಟ್ ಮಾಡಿದೆ. ಮಾನ್ಯ ಕ್ರೀಡಾ ಸಚಿವರಿಗೆ ಆ ಎಸ್ಟಿಮೇಟನ್ನು ಆದಷ್ಟು ಬೇಗ ದಯವಿಟ್ಟು ಅದಕ್ಕೆ ಅನುದಾನ ಕೊಡೋದು ಮುಖಾಂತರ ಖೇಲೋ ಇಂಡಿಯಾದಲ್ಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಯೋಜನೆಯಲ್ಲಿ ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಬರ್ತಕ್ಕಂಥ ಮುಂದಿನ ಕಿತ್ತು ವಸ್ತಕ್ಕೆ ಅದನ್ನು ತಯಾರಿ ಮಾಡಿಕೊಡ್ಬೇಕಂತೇಳಿ ಆ ಭಾಗದಿಂದ ಅವನ್ನ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡಿ. ಓಕೆ, ವೆರಿ ಗುಡ್. ಹೇಳಿ ನಾರಾಯಣ ಗೌಡ. ಮಾನ್ಯ ಸಭಾಧ್ಯಕ್ಷರೇ, ನಾನು ದೊಡ್ಡನಗೌಡರು ಮಾಲ್ದೇಸ್ ಅವರಿಗೆ ನನ್ನ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. 17 ಎಕರೆ ಜಮೀನನ್ನು ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಐಡೆಕ್ಸ್ ಅವ್ರಿಗೆ ಒಂದು ಪ್ರಪೋಸಲ್ ಅನ್ನು ಕೊಟ್ಟಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ಅದರಲ್ಲಿ PPP ಮಾದರಿಯಲ್ಲಿ ಯಾರಾದ್ರೂ ಬಂದು ಮಾಡೋರಿದ್ರೆ ಅದಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡಬೇಕು ಅಂತ ನಾವು ನಿರ್ಮಾಣ ಮಾಡಿದಂಥದ್ದು. ಆದರೆ ಇದುವರೆಗೂ ಯಾರು ಬಂದಿಲ್ಲ. ಈವಾಗ ನಾವು ಆರ್ಥಿಕ ಲಾಸ್ಕೆಗೆ ನನ್ನ ಅದನ್ನ ಇವರು ಏನು ಎಸ್ಟಿಮೇಟನ್ನು ನಮ್ಮ PWD ಮಾಡಿದ್ದಾರೆ, 6.90 ಕೋಟಿ ಅದನ್ನು ನಾವು ಆರ್ಥಿಕ ಇಲಾಖೆಗೆ ಕಳಿಸಿದ್ದೇವೆ. ಅದು ಶೀಘ್ರದಲ್ಲಿ ಮಂಜೂರಾದರೆ ಅದನ್ನು ಖಂಡಿತ, ಆದರೂ PPP ಮಾದರಿಯಲ್ಲೂ ಸಹ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಕಳಿಸ್ಕೊಡೋ ಅಂತ ಇದನ್ನು ಶೀಘ್ರದಲ್ಲಿ ಮಾಡ್ತೀವಿ. 7 ಒಂದು ಮಾಡಿಕೊಡೋದಕ್ಕೆ ನಾವು ಖಂಡಿತ ಶೀಘ್ರದಲ್ಲಿ ನಿಮಗೆ ಜೊತೆ ಸೇರಿ ಅದಕ್ಕೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಚಿವ ಎಲ್ಲ ಕಡೆ ವಿನಂತಿ, ಅದಕ್ಕೆ ಖೇಲೋ ಇಂಡಿಯಾದ ಪ್ರಪೋಸಲ್ ಮಾಡಿದ್ರೆ ಒಳ್ಳೇದಾಗತ್ತೆ. ಖೇಲೋ ಇಂಡಿಯಾದಲ್ಲಿ ಮಾಡಿಸ್ರಿ ಅಂತ ಸಭಾಧ್ಯಕ್ಷ, ಅದಕ್ಕೂ ಪ್ರಪೋಸಲ್ ಕಳಿಸ್ತಾ ಇದೀವಿ ನಾವು. ಯಾಕೆಂದ್ರೆ ಲ್ಯಾಂಡ್ ನಮ್ಗೆ ಹ್ಯಾಂಡ್ ಓವರ್ ಸಿಕ್ಕಿರ್ಲಿಲ್ಲ, ಲ್ಯಾಂಡ್ ಈಗ ಅವ್ರು ಕೊಟ್ಟಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೀನಿ. ಖೇಲೋ ಇಂಡಿಯಾದಲ್ಲೂ ಇನ್ನು ಪ್ರಪೋಸಲ್ ಅನ್ನ ಕಳಿಸ್ಕೊಡ್ತೀವಿ, ಶೀಘ್ರದಲ್ಲಿ ಮಾಡುವಂತ ಕೆಲಸ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ.